ನಾವು ಇವತ್ತಿನ ವಿಡಿಯೋದಲ್ಲಿ ಉಪ್ಪಿನಲ್ಲಿ ಹುರಿದ ಶೇಂಗಾ ಅಥವಾ ಕಡಲೆಕಾಯಿಯನ್ನು ಹೇಗೆ ಮಾಡೋದಂತ ತೋರಿಸ್ತೇವೆ ನೀವು ಬೇಕರಿ ಅಥವಾ ಅಂಗಡಿನಲ್ಲಿ ಇದನ್ನ ತಗೊಳ್ಳಿಕ್ಕೆ ಹೋದಾಗ 200 ಗ್ರಾಂ ಗೆ 50 ರೂಪಾಯಿ ತನಕ ತಗೋತಾರೆ ಅದೇ 60 70 ರೂಪಾಯಿ ಗೆ ಅರ್ಧ ಕೆಜಿ ಶೇಂಗಾವನ್ನು ಖರೀದಿ ಮಾಡಿ ಮನೆಯಲ್ಲೇ ರುಚಿಯಾದ ಶೇಂಗಾವನ್ನು ತುಂಬಾ ಸುಲಭ ರೀತಿಯಲ್ಲಿ ರೋಸ್ಟ್ ಮಾಡಬಹುದು ನಾವು ಅದನ್ನ ಹೇಗೆ ಮಾಡೋದಂತ ನೋಡೋಣ 1 ಕಪ್ ನಷ್ಟು ಹಸಿ ಶೇಂಗಾವನ್ನು ಒಂದು ಮಿಕ್ಸಿಂಗ್ ಬೌಲ್ ಗೆ ಹಾಕೊಳ್ಳುತ್ತೇನೆ ಇದಕ್ಕೆ ಅರ್ಧ ಟೀಸ್ಪೂನ್ ಅಷ್ಟು ಉಪ್ಪನ್ನು ಹಾಕಿ ಒಂದು ಮಧ್ಯಮ ಗಾತ್ರದ ನಿಂಬೆ ಹಣ್ಣನ್ನು ಹಿಂಡಿಕೊಂಡು ಇದರ ರಸವನ್ನು ಹಾಕ್ತೇನೆ ಈಗ ಇದೆಲ್ಲವನ್ನು ಚೆನ್ನಾಗಿ ಬೆರೆಸಿಕೊಳ್ಳಿ ನೀವು ಬೆರೆಸಿಕೊಳ್ಳತಾ ಇದ್ದ ಹಾಗೆ ಉಪ್ಪಿನಲ್ಲಿರುವ ಮಾಯಿಶ್ಚರ್ ಕಂಟೆಂಟ್ ಬಿಡುತ್ತದೆ ಇದಕ್ಕೆ ಮುಚ್ಚಳವನ್ನು ಹಾಕಿ 15 ನಿಮಿಷ ಪಕ್ಕಕ್ಕೆ ಇಡ್ತೇನೆ ಅಷ್ಟರಲ್ಲಿ ಈ ಶೇಂಗಾ ಉಪ್ಪು ಮತ್ತು ಹುಳಿಯನ್ನು ಚೆನ್ನಾಗಿ ಹೀರಿಕೊಳ್ಳಿ 15 ನಿಮಿಷದ ನಂತರ ನಾನು ಓಪನ್ ಮಾಡ್ತೇನೆ ಇದೀಗ ನೋಡಿ ಈ ಶೇಂಗಾದ ಮೇಲೆ ರಿಂಕಲ್ಸ್ ತರ ಬಂದಿದೆ ಹಾಗೇನೇ ಇದು ಉಪ್ಪು ಮತ್ತು ಹುಳಿ ಅಂಶ ಚೆನ್ನಾಗಿ ಹೀರಿಕೊಂಡಿದೆ ನಾನು ಮಿಕ್ಸಿಂಗ್ ಬೌಲ್ ನ ಮೇಲೆ ಸ್ಟ್ರೈನರ್ ಅನ್ನು ಇಟ್ಟು ಅದರ ಮೇಲೆ ಈ ಶೇಂಗಾವನ್ನು ಹಾಕ್ತೇನೆ ಹೀಗೆ ಮಾಡೋದ್ರಿಂದ ಇದರಲ್ಲಿರುವ ಎಕ್ಸ್ಟ್ರಾ ನಿಂಬೆಯ ರಸ ಹೋಗ್ತದೆ ನಾನು ಇದನ್ನು 5 ನಿಮಿಷ ಪಕ್ಕಕ್ಕೆ ಇಡ್ತೇನೆ ಅಷ್ಟರಲ್ಲಿ ರೋಸ್ಟ್ ಮಾಡಲಿಕ್ಕೆ ಏನು ಬೇಕು ಅದರ ತಯಾರಿಯನ್ನು ಮಾಡೋಣ ನಾನೊಂದು ಅಲ್ಯೂಮಿನಿಯಂ ಕಡಾಯಿಯನ್ನು ತೆಗೆದುಕೊಂಡಿದ್ದೇನೆ ಅದರೊಳಗೆ 1 ಕಪ್ ನಷ್ಟು ಟೇಬಲ್ ಸಾಲ್ಟ್ ಅನ್ನು ಹಾಕ್ತೇನೆ ನೀವು ರೋಸ್ಟ್ ಮಾಡಲಿಕ್ಕೆ ಅಲ್ಯೂಮಿನಿಯಂ ಕಡಾಯಿಯನ್ನೇ ಬಳಸಬೇಕು ಮತ್ತು ಟೇಬಲ್ ಸಾಲ್ಟ್ ಅನ್ನು ಕೈಯಿಂದ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ಉಪ್ಪು ಬಿಸಿಯಾದ ಮೇಲೆ ಈ ರೀತಿ ಶೇಂಗಾವನ್ನು ಹಾಕೊಳ್ಳಿ ನಾನು ಇದನ್ನು ಮೀಡಿಯಂ ಉರಿನಲ್ಲಿ ರೋಸ್ಟ್ ಮಾಡ್ತೇನೆ ನಾರ್ಮಲಿ ನೀವು ಹಸಿ ಶೇಂಗಾವನ್ನು ಕಡಾಯಿನಲ್ಲಿ ಹೇಗೆ ರೋಸ್ಟ್ ಮಾಡ್ತೀರೋ ಅದೇ ರೀತಿ ರೋಸ್ಟ್ ಮಾಡಬೇಕು ಆದರೆ ಡಿಫರೆನ್ಸ್ ಇಷ್ಟೇ ಏನಂದ್ರೆ ನೀವು ಉಪ್ಪಿನ ಜೊತೆ ರೋಸ್ಟ್ ಮಾಡ್ತೀರಾ ಆಗಾಗ ಇದನ್ನ ಈ ರೀತಿ ಹುರಿತಾ ಇರಿ ಆಗ ಇದು ಸಮಾನವಾಗಿ ರೋಸ್ಟ್ ಆಗ್ತದೆ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗಿ ಗರಿಗರಿ ಆದ್ರೆ ಇದು ಆಗಿದೆ ಅಂತ ನಾವು ತಿಳ್ಕೊಬೇಕು ಇದನ್ನ ಹೇಗೆ ಹೊರಗೆ ತೆಗಿಬೇಕಂದ್ರೆ ಈ ರೀತಿ ವೈರ್ ನಂತೆ ಸೌಟ್ ಇರ್ತದಲ್ಲ ಅದರ ಮೇಲೆ ಇದನ್ನ ಹಾಕಿ ಈ ರೀತಿ ಸೋಸಿಕೊಳ್ಳಿ आग ಇದರಲ್ಲಿರುವ ಎಕ್ಸ್ಟ್ರಾ ಉಪ್ಪೆಲ್ಲ ಹೋಗ್ತದೆ ನಿಮ್ಮತ್ರ ಇಂತ ಸೌಟ್ ಇಲ್ಲ ಅಂದ್ರೆ ಜರಡಿ ಹಿಡಿತೇವಲ್ಲ ಅದರ ಮೇಲೆ ಸಹ ಹಾಕಬಹುದು ಶೇಂಗಾವನ್ನು ರೋಸ್ಟ್ ಮಾಡಲಿಕ್ಕೆ ಬಳಸಿದ ಉಪ್ಪನ್ನು ಬಿಸಾಡಬೇಡಿ ಇದು ಕಂಪ್ಲೀಟ್ ಆಗಿ ತಣ್ಣಗಾದ ಮೇಲೆ ಒಂದು ಡಬ್ಬಕ್ಕೆ ಹಾಕೊಂಡು ನೀವು ಎಷ್ಟು ಸಲ ಬೇಕಾದರೂ ಇದನ್ನು ರೋಸ್ಟ್ ಮಾಡಲಿಕ್ಕೆ ಪುನಃ ಬಳಸಬಹುದು ಹೊರಗೆ ತೆಗೆದ ಶೇಂಗಾವನ್ನು ಸದ್ಯಕ್ಕೊಂದು ಪ್ಲೇಟ್ ಗೆ ಹಾಕೊಂಡು ತಣ್ಣಗಾಗಲಿಕ್ಕೆ ಬಿಡ್ತೇನೆ ಹಾಗೇನೇ ಈ ಉಪ್ಪನ್ನು ಇನ್ನೊಂದು ಸಲ ಯೂಸ್ ಮಾಡಲಿಕ್ಕೆ ಒಂದು ಡಬ್ಬಕ್ಕೆ ಹಾಕಿ ಇಡ್ತೇನೆ ನೀವು ಈ ಉಪ್ಪಿನ ಶೇಂಗಾವನ್ನು ಮಾಡಿ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೇನೇ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿರಿ ನಾವು ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಿಮಗೆಲ್ಲರಿಗೂ ಶುಭ ದಿನ